ಬೆಂಗಳೂರಲ್ಲಿ ಕ್ರೂರಿ ಹೆಮ್ಮಾರಿಯ ಆಟ ಇದೀಗ ಬಯಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾದ ಅಲೆನೇ ಬದಲಾಗಿದೆ. ಇದೀಗ ಕೊರೋನಾದ ಹೊಸ ಆಟ ಶುರುವಾಗಿರೋದು. ವಯೋವೃದ್ಧರಲ್ಲ, ಈಗ ಕೊರೋನಾಗೆ ಬೇರೆಯವರೇ ಟಾರ್ಗೆಟ್. ಸೊ ಪಬ್ಲಿಕ್ ಟಿವಿಯಲ್ಲಿ ಕೊರೋನಾದ ನ್ಯೂ ಟಾರ್ಗೆಟ್ ಸ್ಟೋರಿಯನ್ನು ಹೇಳ್ತೀವಿ. ಬೆಂಗಳೂರಲ್ಲಿ ಕೊರೋನಾ ಕ್ರೂರಿಯ ಆಟ ಸಂಪೂರ್ಣ ಬದಲಾಗಿ ಹೋಗಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾದ ಅಲೆ, ಕೊರೋನಾ ವೇವ್ ಬದಲಾಗಿದೆ. ಸೊ ವಯೋವೃದ್ಧರಷ್ಟೇ ಏನು ಟಾರ್ಗೆಟ್ ಆಗ್ತಾ ಇದ್ರು ಇಷ್ಟು ದಿನ, ಬಹಳ ಬೇಗ ಸೋಂಕಿಗೆ ತಗಲೋದು ಅಥವಾ ಸಾವನ್ನಪ್ಪುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಅಲೆ ಬದಲಾಗಿದೆ. ಕೇವಲ ವಯೋವೃದ್ಧರು ಮಾತ್ರ ಅಲ್ಲ, ಈಗ ಕ್ರೂರಿಯ ಟಾರ್ಗೆಟೇ ಚೇಂಜ್ ಆಗಿದೆ. ಸೊ ಕೊರೋನಾ ಮಹಾಮಾರಿ ತನ್ನ ಆಟವನ್ನು ಬದಲಾಯಿಸಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಪಬ್ಲಿಕ್ ಟಿವಿಯಲ್ಲಿ. ಸೊ ಈಗ ತನ್ನ ಆಟವನ್ನ ಬದಲಿಸಿರುವಂತಹ ಕೊರೋನಾ ಕ್ರೂರಿ ಯುವ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದೆ, ಈ ಸೈಲೆಂಟ್ ಸ್ಪ್ರೆಡ್. ಸೊ ಸಮುದಾಯಕ್ಕೆ ಸೋಂಕು ಅಲೆಗೆ ಇನ್ನೊಂದು ಸಾಕ್ಷಿಯಾಯಿತು, ಸಮುದಾಯಕ್ಕೆ ಹಬ್ಬಿದೆ ಅಂತ ಹೇಳೋದಕ್ಕೆ. ನಿನ್ನೆ ಒಂದೇ ದಿನ 974 ಮಂದಿ ಯುವ ಜನರಲ್ಲಿ ಸೋಂಕು ಕಾಣಿಸಿಕೊಂಡಿರುವುದು. 20-39 ವರ್ಷದೊಳಗಿನ ವಯೋಮಿತಿಯವರಿಗೆ ವೈರಸ್ ಬಂದಿದೆ. ಸೊ ಈ ಹೆಮ್ಮಾರಿ ಯುವ ಜನತೆಯನ್ನೇ ಕಾಡ್ತಿರೋದು ಯಾಕೆ ಆಗಿದ್ರೆ? ಪಬ್ಲಿಕ್ ಟಿವಿಯಲ್ಲಿ ಕೊರೋನಾ ನ್ಯೂ ಟಾರ್ಗೆಟ್ ಸ್ಟೋರಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಯುವ ಜನತೆಗೆ ಹೆಮ್ಮಾರಿ ಕಾಡ್ತಿರೋದು ಯಾಕೆ? ಹಾಗಿದ್ರೆ ಬೆಂಗಳೂರಲ್ಲಿ ಸಮುದಾಯಕ್ಕೆ ಕೊರೋನಾ ಹಬ್ಬಿರುವಂತಹ ಸೂಚನೆ ಏನಾಯಿತು ಅನ್ನುವಂತಹ ಪ್ರಶ್ನೆ. ಇನ್ನು ಅನ್ಲಾಕ್ ಬೆನ್ನಲ್ಲೇ ಜನಸಂಚಾರ ಕೂಡ ಹೆಚ್ಚಾಗಿದೆ. ಹೀಗಾಗಿ ಕೇವಲ ವಯೋವೃದ್ಧರಷ್ಟೇ ಅಲ್ಲ, ಇದೀಗ ಯುವಜನರು ಕೂಡ ಹೆಚ್ಚು ಹೆಚ್ಚು ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ ಒಳಗಾಗ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಅದು 974 ಮಂದಿ ಯುವ ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಅನ್ಲಾಕ್ 3.0 ಸದ್ಯ ಜಾರಿಯಲ್ಲಿರೋದು. ಸೊ ಜನಸಂಚಾರ ಹೆಚ್ಚಾಗಿದೆ, ಸಮುದಾಯದ ಮಟ್ಟದಲ್ಲಿ ಹರಡಿರೋ ಮತ್ತೊಂದು ಸೂಚನೆ ಏನಾಯಿತು ಅನ್ನೋದು. ನಾನಾ ಕಾರಣಕ್ಕೆ ಬೆಂಗಳೂರನ್ನು ಸುತ್ತುತ್ತಾ ಇದ್ದಾರೆ ಯುವ ಜನತೆ. ಅಂದರೆ ಒಂದಿಲ್ಲ ಒಂದು ಕಾರಣಗಳಿಟ್ಕೊಂಡು ಬೆಂಗಳೂರು ತುಂಬ ಓಡಾಡ್ತಾ ಇದ್ದಾರೆ ಯುವ ಜನತೆ. ಸೊ ಈ ಕಾರಣಕ್ಕಾಗಿ ಇದೀಗ ಕೊರೋನಾಗೆ ಯುವ ಜನತೆ ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ, ಹೆಚ್ಚು ಹೆಚ್ಚು ಸೋಂಕಿಗೆ ಅವರು ಒಳಪಡ್ತಾ ಇದ್ದಾರೆ. ಐಟಿ ಬಿಟಿ ವಲಯ, ಕೈಗಾರಿಕೆ ಸೇರಿದಂತೆ ಎಲ್ಲವೂ ಓಪನ್ ಆಗಿದೆ, ಎಲ್ಲ ಕಡೆ ಚಟುವಟಿಕೆಗಳು ಆರಂಭ ಆಗಿದೆ. ಸೊ ಯುವ ಜನತೆ ಒಂದಲ್ಲ ಒಂದು ಕೆಲಸ, ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಬೆಂಗಳೂರಿನಾದ್ಯಂತ ಸಂಚಾರ ನಡೆಸ್ತಾ ಇದ್ದಾರೆ. ಅದು ಐಟಿ ಬಿಟಿ ವಲಯ ಇರಬಹುದು ಅಥವಾ ಕೈಗಾರಿಕಾ ವಲಯಕ್ಕೂ ಬಂದರೂ ಕೂಡ ಇರಬಹುದು. ಹೀಗಾಗಿ ಹೆಚ್ಚು ಓಡಾಟ ಕೂಡ ಪ್ರಾರಂಭ ಆಗಿರೋದ್ರಿಂದ ಇನ್ನು ಕೊರೋನಾದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇರೋದು ಕೂಡ ಮತ್ತೊಂದು ಕಾರಣ, ಪ್ರಮುಖ ಕಾರಣ. ಕೊರೋನಾದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಕೂಡ ಯುವ ಜನತೆಯನ್ನು ಹೆಮ್ಮಾರಿ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ನಮಗೇನು ಆಗಲ್ಲ ಅಂಥೇಳಿ ಮೊಂಡತನ ಪ್ರದರ್ಶಿಸ್ತಾ ಇದ್ದಾರೆ. ಬರೀ ವಯಸ್ಸಾದವರಿಗೆ, ಆರೋಗ್ಯ ಸಮಸ್ಯೆ ಇದ್ದವರಿಗಷ್ಟೇ ಏನಾದರೂ ಪ್ರಾಬ್ಲಮ್ಸ್ ಆಗಬಹುದು, ನಮಗೆ ಏನು ಆಗೋದಿಲ್ಲ ಅನ್ನೋವಂಥದ್ದು ಯೂತ್ಸ್ನ ಯೋಚನೆ ಏನಿದೆ ಅದು ಕೂಡ ತೊಡಕಾಗಿ ಪರಿಣಮಿಸ್ತಾ ಇದೆ. ಈ ಎಲ್ಲ ವಿಚಾರದಿಂದಾಗಿ ಇದೀಗ ಕೊರೋನಾ ತನ್ನ ಟಾರ್ಗೆಟನ್ನು ಚೇಂಜ್ ಮಾಡಿಕೊಂಡಿದೆ. ಯುವ ಜನತೆ ಇದೀಗ ಬೆಂಗಳೂರಲ್ಲಿ ಕೊರೋನಾದ ನ್ಯೂ ಟಾರ್ಗೆಟ್ ಆಗಿದ್ದಾರೆ.